हलो फ्रेंड्स, नानु कनिका हागे नन चैनल कनिका रेड्डी व्लॉग्स के निमेल्लरिगू स्वागत। ನೀವೆಲ್ಲರೂ ಮನೆಯಲ್ಲೇ ಇದ್ದೀರಾ, ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ನಮ್ಮ ಅಮ್ಮನ ಸೀರೆಗಳ ಕಲೆಕ್ಷನ್ ಪಾರ್ಟ್ 1. ನಿಮ್ಮೆಲ್ರಿಗೂ ಸೀರೆ ಡಿಸೈನ್ಸ್ ಹಾಗೂ ಸಾರಿ ಕುಚ್ಚು ಡಿಸೈನ್ಸ್, ಬ್ಲೌಸ್ ಡಿಸೈನ್ಸ್ ನೋಡಿ ತುಂಬ ಖುಷಿ ಆಯ್ತಲ್ವಾ? ಒಳ್ಳೊಳ್ಳೆ ಕಾಮೆಂಟ್ಸ್ ಕೂಡ ಕೊಟ್ರಿ. ಅದಕ್ಕೆ ನಾನು ನಮ್ಮ ಅಮ್ಮಂಗೋಸ್ಕರ ನಾನು ಏನೇನು ಸೀರೆ ತಗೊಂಡೆ ಮದುವೆ ಟೈಮಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಒಂದಾದ್ಮೇಲೊಂದು ಸೀರೆನೂ ತೋರಿಸ್ತೀನಿ, ಹಾಗೆ ಅದಕ್ಕೆ ನಾನು ಮಾಡಿಸಿರೋವಂತಹ ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಇದು ಪಿಂಕ್ ಕಲರ್ ರೇಷ್ಮೆ ಸೀರೆ. ಇದು ನನಗೆ ಆ್ಯಕ್ಚುಲಿ ನೆನಪಿಲ್ಲ ಎಲ್ಲಿ ತಗೊಂಡಿದ್ದು ಅಂತ. ಸುಮಾರು ಸೀರೆಗಳು ತೊಗೊಂಡ್ವಿ. ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತ ನಮ್ಮ ರಿಸೆಪ್ಷನ್ಗೆ ಉಟ್ಕೊಂಡಿದ್ರು ಅಮ್ಮ. ಫುಲ್ಲು ಬಾಡಿ ಈ ಥರ ಜರಿ ಬುಟಾಸ್ ಬಂದಿದೆ, ಹಾಗೆ ಪಲ್ಲು ಕೂಡ ಅಷ್ಟೇ. ವೆರಿ ಒಂಥರ ರಿಚ್ ಪಿಂಕ್. ಇದು ವಿಡಿಯೋಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಆ್ಯಕ್ಚುಲಿ ಹಾಗೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕಲರು. ಅದಕ್ಕೆ ನಮ್ಮಮ್ಮಂಗೆ ಈ ರೀತಿ ಟ್ಯಾಸಲ್ಸೇ ಬೇಕು ಅಂತ ಹೇಳಿದ್ರು. ಸೊ ಫುಲ್ಲು ಸೀರೆ ಪಿಂಕ್ ಇತ್ತಲ್ವ, ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಏನಾದರೂ ಆ್ಯಡ್ ಮಾಡೋಣ ಅಂದ್ಕೊಂಡು ಗ್ರೀನ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಕುಚ್ಚಿಗೆ ಹಾಗೆ ಬ್ಲೌಸ್ಗೆ ಕಾಂಟ್ರಾಸ್ಟಲ್ಲೇ ಮಾಡಿರೋದು. ಬ್ಲೌಸು ಕೂಡ ಸೆಲ್ಫ್ ಪಿಂಕಲ್ಲೇ ಕೊಟ್ಟಿದ್ರು. ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಬ್ರೈಟ್ ಗೋಲ್ಡ್ ಕಲರ್ ಜರ್ದೋಸಿ ಯೂಸ್ ಮಾಡಿಸಿದ್ದೀನಿ. ಹಾಗೆ ಸ್ಯಾಟಿನ್ ಎಲ್ಲ ನೋಡಿ ಡಬಲ್ ಕಲರಲ್ಲಿ ಮಾಡಿಸಿದ್ದೀನಿ, ಗ್ರೀನ್ ಆ್ಯಂಡ್ ಪಿಂಕ್. ಸೊ ಇದು ಈ ಬ್ಲೌಸ್ಗೆ ಒಂದು ಸ್ವಲ್ಪ ಬೀಡ್ಸ್ ಯೂಸ್ ಮಾಡಿದ್ದೀವಿ, ಬಟ್ ಇದು ಒಳ್ಳೆ ಕ್ವಾಲಿಟಿ ಬೀಡ್ಸ್ ಆಗಿರೋದ್ರಿಂದ ಜಾಸ್ತಿ ಅಂದರೆ ಬೇಗ ಕಲರ್ ಏನು ಹೋಗಲ್ಲ. ಸೊ ಸ್ಲೀವ್ಗೂ ಕೂಡ ಅಷ್ಟೇ, ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಎಲ್ಬೋ ಲೆಂತ್ ಸ್ಲೀವ್ ಮಾಡಿಸಿದ್ದೀನಿ. ಪ್ಲೇನ್ ಬಾರ್ಡರ್ ಇತ್ತಲ್ಲ ಅಂತ ಅದರ ಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ವರ್ಕ್ ಮಾಡಿಸಿ ಮೇಲೆ ಎಲ್ಲ ಬುಟಾಸ್ ಥರ ವರ್ಕ್ ಮಾಡಿಸಿದ್ದೀನಿ. ಸೊ ಇದು ಸೆಕೆಂಡ್ ಒನ್ ಬಂದುಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ಇದು ನನಗೆ ನೆನಪಿದೆ, ಕಂಚಿಯಲ್ಲಿ ತಗೊಂಡಿದ್ದು ನಾವು. ಇದಕ್ಕೆ ಈ ಥರ ಬುಲಿಯನ್ ವರ್ಕ್ ಮಾಡಿಸಿದ್ದೀನಿ. ಸೀರೆ ಅಂತೂ ತುಂಬಾ ಚೆನ್ನಾಗಿದೆ. ಸೀರೆ ನೋಡೋಣ ಫಸ್ಟು. ಇದಕ್ಕೆ ಒಂಥರ ರನ್ನಿಂಗ್ ಬಾರ್ಡರ್ ಇಲ್ಲ ಇದು ಈ ಸೀರೆಗೆ. ಇದು ಡಿಸೈನರ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಕಾಂಬಿನೇಷನ್ನು ಅಷ್ಟೇ, ಒಂಥರ ವೆರಿ ಸೋಬರ್ ಆ್ಯಂಡ್ ಡಿಫ್ರೆಂಟ್ ಕಾಂಬಿನೇಷನ್ ಅನ್ನಿಸ್ತು. ಸೊ ಅದಕ್ಕೆ ನಾನು ಇದನ್ನು ಅಮ್ಮಂಗೋಸ್ಕರ ತಗೊಂಡೆ. ಹಾಗೆ ಅಮ್ಮನ ಹತ್ರ ಸಿಲ್ವರ್ ಜರಿ ಇದ್ದಿದ್ದು ಯಾವ ಸೀರೆನೂ ಇರಲಿಲ್ಲ ಇತ್ತೀಚೆಗೆ, ಎಲ್ಲ ಯೂಶ್ವಲಿ ಗೋಲ್ಡ್ ಗೋಲ್ಡ್ ಅಂತಲೇ ತಗೊತೀವಿ. ಅದಕ್ಕೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಇದನ್ನು ತಗೊಂಡೆ. ಪಲ್ಲು ಫುಲ್ ಸಿಲ್ವರ್ ಕೊಟ್ಟಿದ್ದಾನೆ, ಅದ್ರ ಜೊತೆ ಈ ರೀತಿ ಬುಟ್ಟಾಸಲ್ಲಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡೂ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಮ್ಮಮ್ಮಂಗೆ ಇದೇ ಡಿಸೈನ್ ಕುಚ್ಚಬೇಕು ಅಂತ ಹೇಳಿದ್ರು, ಅದಕ್ಕೆ ಅದೇ ಥರ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕುಚ್ಚು ಡಿಸೈನ್ಸ್ ಹೇಗೆ ಮಾಡೋದು ಅಂತ ನಾಟಿ ಥ್ರೆಡ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡಿ ನೋಡಿ, ಬ್ಲೌಸು ಸಿಂಪಲ್ ಆಗಿರಲಿ, ಜಾಸ್ತಿ ಗಿಜಗಿಜ ಬೇಡ ಅಂತ ಅಂದರು ಅಮ್ಮ. ಅದಕ್ಕೆ ವೆರಿ ಸಿಂಪಲ್ ಆ್ಯಂಡ್ ಕ್ಲಾಸ್ ಆಗಿ ಈ ಥರ ಸ್ಕ್ಯಾಲಪ್ ನೆಕ್ ಕೊಡಿಸ್ಬಿಟ್ಟು ಬುಲಿಯನ್ ವರ್ಕ್ ಹಾಗೆ ಕ್ಲೋಪ್ ಸ್ಟಿಚ್ ಆರ್ ಲವಂಗ ಸ್ಟಿಚ್ ಅಂತೀವಲ್ಲ, ಆ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿಸಿರೋದು. ಸ್ಲೀವಿಗೆ ಮಾತ್ರ ಇದು ನಮ್ಮಮ್ಮಂಗೆ ಯೂಶ್ವಲಿ ಶಾರ್ಟ್ ಸ್ಲೀವೇ ಇಷ್ಟ, ಎಲ್ಬೋ ಸ್ಲೀವ್ ಅಷ್ಟೊಂದು ಇಷ್ಟಪಡಲ್ಲ. ಸೊ ಶಾರ್ಟ್ ಸ್ಲೀವ್ಗೇ ಈ ರೀತಿ ಕಟ್ ವರ್ಕ್ ಡಿಸೈನ್ ಮಾಡಿಸಿದ್ದೀನಿ. ಇದು ಹಾಕೊಂಡಾಗಂತೂ ತುಂಬಾ ಒಂಥರ ಕ್ಯೂಟಾಗಿ ಕಾಣಿಸುತ್ತೆ. ಇದು ನಂದು ಓನ್ ಡಿಸೈನ್, ನಾನೇ ಡಿಸೈನ್ ಮಾಡಿಸ್ಬಿಟ್ಟು ಎಲ್ಲೆಲ್ಲಿ ಯಾವ್ಯಾವ ಸ್ಟಿಚ್ ಬೇಕು ಅಂತ ತುಂಬ ಕೇರ್ಫುಲ್ಲಾಗಿ ಕೂತ್ಕೊಂಡು ಡಿಸೈನ್ ಮಾಡಿಬಿಟ್ಟು ಮಾಡಿಸಿರೋಂತಹ ಬ್ಲೌಸು. ಸೊ ನೋಡಿ, ಇಲ್ಲಿ ಸಿಲ್ವರ್ ಆ್ಯಂಡ್ ಗೋಲ್ಡ್ ಎರಡೂ ಯೂಸ್ ಮಾಡಿಸಿದ್ದೀವಿ ಸೀರೆಗೆ ಮ್ಯಾಚ್ ಆಗಲಿ ಅಂತ. ಇಲ್ಲಿ ಪೀಕಾಕು, ಯಾಕಂದರೆ ಸೀರೆ ಬುಟ್ಟ ಅಲ್ಲಿ ಕೂಡ ಪೀಕಾಕ್ಸ್ ಕೊಟ್ಟಿರೋದ್ರಿಂದ ಅದು ಕಾಂಪ್ಲಿಮೆಂಟ್ ಆಗಲಿ ಅಂತ ನಾನು ಈ ರೀತಿ ಮಾಡಿಸಿದ್ದೀನಿ. ಹಾಗೆ ಬ್ಯಾಕು ಫುಲ್ಲು ಒಂಥರ ಪ್ಲೇನ್ ಆಗಿತ್ತಲ್ವಾ, ಅದಕ್ಕೆ ಅಲ್ಲೇ ಅಲ್ಲಿ ಪರ್ಲ್ಸ್ ಯೂಸ್ ಮಾಡಿಕೊಂಡು ಪರ್ಲ್ ಇಟ್ಬಿಟ್ಟು ಅದ್ರ ಸುತ್ತ ಒಂದು ಕಾಂಟ್ರಾಸ್ಟ್ ಕಲರ್ ಸಿಲ್ಕ್ ಥ್ರೆಡಿಂದ ಔಟ್ಲೈನ್ ಹಾಕ್ಸಿದ್ದೀವಿ. ಸೊ ಬ್ಯಾಕ್ ಯಾವ ರೀತಿ ಮಾಡಿದ್ದೀವೋ ಫ್ರಂಟ್ ಕೂಡ ಅದೇ ಡಿಸೈನ್ನ ರಿಪೀಟ್ ಮಾಡಿದ್ದೀವಿ. ಸೊ ಈ ನೆಕ್ಸ್ಟ್ ಸೀರೆ ತುಂಬಾ ಕಾಮನ್ ಕಲರ್ ಕಾಂಬಿನೇಷನ್, ಎಲ್ಲರ ಹತ್ರನೂ ಯೂಶ್ವಲಿ ಇರುತ್ತೆ, ಆದರೆ ನಮ್ಮ ಅಮ್ಮನ ಹತ್ರ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಇದುವರೆಗೂ. ಸೊ ಅದಕ್ಕಾಗಿ ನಾನು ಈ ಸೀರೆನ ತಗೊಂಡೆ. ಇದನ್ನು ನಮ್ಮಮ್ಮ ನಮ್ಮ ಮುಹೂರ್ತಕ್ಕೆ ಉಟ್ಕೊಂಡಿದ್ರು. ಒಂಥರ ಪ್ಯಾರಟ್ ಗ್ರೀನ್ ಆ್ಯಂಡ್ ಬ್ರೈಟ್ ಪಿಂಕ್, ರಾಣಿ ಪಿಂಕ್ ಕಾಂಬಿನೇಷನ್. ಸೊ ಇದಕ್ಕೆ ಅದೇ ಕುಚ್ಚು ಡಿಸೈನ್ಸ್ ಎಲ್ಲ ನಮ್ಮಮ್ಮನೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ನನಗೆ ಈ ಸೀರೆಗೆ ಈ ಥರ ಕುಚ್ಚು ಹಾಕ್ಸು ಅಂತ ಅವರೇ ಸೆಲೆಕ್ಟ್ ಮಾಡ್ತಾರೆ.
ಸೊ ಇದೊಂಥರ ಚೆನ್ನಾಗಿದೆ ಸೀರೆ, ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬಾರ್ಡರು ಅಷ್ಟೇ ಚೆನ್ನಾಗಿದೆ. ಹಾಗೆ ಸೀರೆಯಲ್ಲಿ ಈ ಥರ ಬುಟಾಸ್ ಬಂದಿದೆ, ಸೆಲ್ಫ್ ಅಲ್ಲಿ ಕೂಡ ಥ್ರೆಡ್ಡಿಂಗ್ ಬಂದಿದೆ. ಸೊ ಉಟ್ಕೊಂಡಾಗ ಒಂಥರ ತುಂಬಾ ರಿಚ್ಚಾಗಿ ಕಾಣಿಸುತ್ತೆ, ದೋ ಇಟ್ ಇಸ್ ಅ ವೆರಿ ಕಾಮನ್ ಕಾಂಬಿನೇಷನ್, ಒಂಥರ ಚೆನ್ನಾಗಿದೆ ಸೀರೆ. ಸೊ ಅದಕ್ಕೆ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಇತ್ತು, ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿರಲಿ ಅಂತ ಮ್ಯಾಂಗೋ ಡಿಸೈನ್ ಮಾಡಿಸಿದ್ದು. ಇದಕ್ಕೆ ನೋಡಿ, ಆಲ್ಮೋಸ್ಟ್ ಬುಟ್ಟಾಸಿಗೆ ಬಿಟ್ಟರೆ ನೆಕ್ಲೈನಲ್ಲೆಲ್ಲೂ ನಾವು ಬೀಡ್ಸೇ ಯೂಸ್ ಮಾಡಿಲ್ಲ, ಜರಿ ಮತ್ತು ಸಿಲ್ಕ್ ಥ್ರೆಡಲ್ಲೇ ಆಲ್ಮೋಸ್ಟ್ 95% ಆಫ್ ದ ವರ್ಕ್ ಜರಿ ಆ್ಯಂಡ್ ಸಿಲ್ಕ್ ಥ್ರೆಡಲ್ಲೇ ಮಾಡಿರೋದು. ಸ್ವಲ್ಪ ಲೋಡಿಂಗು ಆ ಥರ ಎಲ್ಲ ಕೊಟ್ಟರೆ ವರ್ಕ್ ಒಂಥರ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಬಾರ್ಡರು ನೋಡಿ ಈ ರೀತಿ ಇತ್ತು. ಸೊ ಅದಕ್ಕೆ ಸೆಂಟ್ರಲ್ಲಿ ಈ ರೀತಿ ಜೋಡಿ ಪೀಕಾಕ್ ಮಾಡಿಸಿದ್ದೀನಿ, ಕೆಳಗಡೆಗೆ ಒಂದು ಸ್ಮಾಲ್ ಬಾರ್ಡರ್ ಹಾಕ್ಸಿದ್ದೀನಿ. ಫ್ರಂಟ್ಗೂ ಅಷ್ಟೇ, ಬ್ಯಾಕಲ್ಲಿ ಯಾವ ರೀತಿ ನೆಕ್ಲೈನ್ ಮಾಡಿದ್ದೀವೋ ಅದೇ ರೀತಿ ನೆಕ್ಲೈನ್ ಫ್ರಂಟಲ್ಲಿ ಕೂಡ ಮಾಡಿಸಿದ್ದೀನಿ. ಸೊ ಇಲ್ಲೂ ಅಷ್ಟೇ, ಫ್ರೆಂಚ್ ನಾಟ್ಸು ಸ್ವಲ್ಪ ಜರಿ ಆ್ಯಂಡ್ ಸೆಲ್ಫ್ ಕಲರ್ ಅಂದರೆ ಪಿಂಕ್ ಕಲರ್ ಮಿಕ್ಸ್ ಮಾಡ್ಕೊಂಡು ಮಾಡಿರೋದು, ಅದು ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ. ಬರೀ ಪಿಂಕ್ ಯೂಸ್ ಮಾಡಿದ್ರೆ ಅದೊಂಥರ ಸೀರೆದು ಬ್ಲೌಸ್ ಬಟ್ಟೆ ಜೊತೆ ಬ್ಲೆಂಡ್ ಆಗೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಜರ್ದೋಸಿ ಅದೆಲ್ಲ ಕೂಡ ಯೂಸ್ ಮಾಡಿದ್ದೀವಿ. ಸೊ ಇದು ನೆಕ್ಸ್ಟ್ ಒನ್ ಬಂದುಬಿಟ್ಟು ಮತ್ತೆ ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್, ಒಂಥರ ರೋಸಿ ಪಿಂಕ್ ಆ್ಯಂಡ್ ಗ್ರೇ ಕಲರ್ ಕಾಂಬಿನೇಷನ್. ಇದಕ್ಕೂ ಅಷ್ಟೇ, ಫುಲ್ ಸಿಲ್ವರ್ ಜರಿ ಬಾರ್ಡರ್ ಇದೆ, ಪಲ್ಲು ತುಂಬ ರಿಚ್ಚಾಗಿದೆ. ನನಗೆ ನೋಡಿದ ತಕ್ಷಣ ಸೀರೆ ತುಂಬ ಇಷ್ಟ ಆಯಿತು. ಇದು ಅಷ್ಟೇ, ಇದು ಮತ್ತು ಪೀಚ್ ಕಲರ್ ಎರಡು ಸೀರೆನೂ ನಾವು ಕಂಚಿಯಲ್ಲಿ ತೊಗೊಂಡಿದ್ದು. ಇದು ನೋಡೋದಕ್ಕೊಂದು ಸ್ವಲ್ಪ ಸಿಂಪಲ್ ಆಗಿದೆ, ಬಟ್ ಉಟ್ಕೊಂಡ್ರೆ ತುಂಬಾ ರಿಚ್ ಆಗಿರುತ್ತೆ. ಸೊ ಈ ರೀತಿ ಬಾರ್ಡರ್ ಕೊಟ್ಟಿದ್ದಾರೆ ಎರಡೂ ಕಡೆ, ಆ್ಯಂಡ್ ಬಾಡಿ ಫುಲ್ಲು ಸ್ಕ್ಯಾಟರ್ಡ್ ಬುಟ್ಟಾಸ್ ಇದೆ ನೋಡಿ. ಪಲ್ಲು ತುಂಬಾ ರಿಚ್ ಆಗಿದೆ, ನನಗೆ ಸಖತ್ ಇಷ್ಟ ಆಯಿತು ಈ ಸೀರೆ. ಸೊ ಗ್ರೇ ಕಲರ್ ವಿತ್ ಸಿಲ್ವರ್ ಜರಿ. ಸೊ ಇದಕ್ಕೆ ನಾನು ಈ ರೀತಿ ಟ್ಯಾಸಲ್ಸ್ ಹಾಕ್ಸಿದ್ದೀನಿ, ಆರಿ ವರ್ಕಲ್ಲೇ ಮಾಡಿರೋದು ಇದು. ಆಮೇಲೆ ಕಟ್ ವರ್ಕ್ ಸ್ಕ್ಯಾಲಪ್ ಔಟ್ಲೈನ್ ಕೊಟ್ಟಿರೋದು. ಸೊ ಬುಟ್ಟಾಸ್ ಮಾಡಿಬಿಟ್ಟು ಅದಕ್ಕೆ ಸ್ಕ್ಯಾಲಪ್ ಥರ ಶೇಪ್ ಕೊಟ್ಟು ಅದನ್ನು ಕಟ್ ಮಾಡಿ ಆಮೇಲೆ ಇಲ್ಲಿ ಕ್ರಿಸ್ಟಲ್ಸ್ನ ಹ್ಯಾಂಗ್ ಮಾಡಿರೋದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತು ಇದು ಸೀರೆ. ಯಾರ್ಯಾರು ನೋಡಿದ್ರು ಎಲ್ರಿಗೂ ಇಷ್ಟ ಆಯಿತು, ಟ್ಯಾಸಲ್ಸು ಹಾಗೆ ಬ್ಲೌಸ್ ವರ್ಕ್ ಕೂಡ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿತ್ತು, ಹಾಗೆ ಬ್ಯಾಕಲ್ಲಿ ಆಲ್ರೆಡಿ ಈ ಬಾರ್ಡರ್ ಬಂದಿದೆಯಲ್ಲ ಅಂತ ನೆಕ್ಲೈನ್ ನಾನು ಸಿಂಪಲಾಗೆ ಇಡ್ಸಿದ್ದೀನಿ. ಜಸ್ಟ್ ಒಂದು ಫ್ಲೋರಲ್ ಬಾರ್ಡರ್ ಹಾಕ್ಸಿರೋದು, ಯಾಕಂದರೆ ಜಾಸ್ತಿ ಗ್ರ್ಯಾಂಡ್ ಬೇಡ ಅಂದರು ಅಮ್ಮ, ಸ್ವಲ್ಪ ಸಿಂಪಲಾಗೇ ಇರಲಿ, ಸ್ಮಾಲ್ ಒಕೇಷನ್ಸ್ಗೆ ಉಟ್ಕೊಳ್ಳೋದಕ್ಕೆ ಚೆನ್ನಾಗಾಗತ್ತೆ. ಬ್ಲೌಸಸ್ ತುಂಬ ಹೆವಿ ಆಗೋದ್ರೆ ಸ್ಮಾಲ್ ಒಕೇಷನ್ಸ್ಗೆ ಉಟ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಓವರ್ ಆಗಿಬಿಡತ್ತೆ. ಸೊ ಹಾಗಾಗಿ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಬಿಟ್ಟು ಈ ರೀತಿ ಪೈಪಿಂಗ್ ಕೊಡಿಸ್ಬಿಟ್ಟು ಹೊಲಿಸಿರೋದು. ಪೈಪಿಂಗ್ ಯೂಶಲಿ ನಾನು ಎಲ್ಲ ಕಡೆ ಕೊಡಿಸ್ತೀನಿ, ನಾನು ಪ್ರೀವಿಯಸ್ ವೀಡಿಯೋಲ್ಲಿ ಹೇಳ್ದಂಗೆ ಫಿನಿಷಿಂಗ್ ತುಂಬ ನೀಟಾಗಿರುತ್ತೆ ಅಂತ. ಸೊ ನೋಡಿ, ಫ್ರಂಟಲ್ಲಿ ಕೂಡ ಅದೇ ರೀತಿ ವರ್ಕ್ ಮಾಡಿಸಿದ್ದೀನಿ. ಸ್ಲೀವ್ಗೆ ಸಖತ್ ಸಿಂಪಲ್ ಸಾಕು ಅಂತ ಹೇಳಿದ್ರು, ಸೊ ಈ ರೀತಿ ಸಿಂಪಲ್ಲಾಗೇ ಮಾಡಿಸಿರೋದು. ಸೊ ಇವತ್ತಿನ ಈ ವಿಡಿಯೋಲ್ಲಿ ಲಾಸ್ಟ್ ಸಾರಿ ಇದು. ಇದು ಆಲ್ರೆಡಿ ನೋಡಿರ್ತೀರಾ, ಇದು ಆ್ಯಕ್ಚುಲಿ ನನಗೋಸ್ಕರ ಅಂತ ತೊಗೊಂಡೆ, ಬಟ್ ಆಮೇಲೆ ಅಮ್ಮಂಗೆ ಇರಲಿ ಅಂತ ಅಮ್ಮಂಗೆ ಕೊಟ್ಬಿಟ್ಟೆ. ಇದು ಅಷ್ಟೇ, ನನಗೆ ಒಂಥರ ಬ್ರೈಟ್ ಬ್ಲೂ ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ತುಂಬ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಅಮ್ಮಂಗೆ ತಗೊಂಡೆ. ಫುಲ್ಲು ಈ ಥರ ಮ್ಯಾಂಗೋ ಬುಟ್ಟಾಸ್ ಇದೆ ಆಲ್ ಓವರ್ ದ ಬಾಡಿ. ಬ್ಲೌಸು ಅಷ್ಟೇ, ಬ್ರೈಟ್ ಬ್ಲೂ ಕಲರ್ ಕೊಟ್ಟಿದ್ದಾರೆ ಪಲ್ಲುಗೆ ಮ್ಯಾಚಿಂಗು. ಇದಕ್ಕೆ ನೋಡಿ ಹನಿಕೂಮ್ ಡಿಸೈನ್ ಹಾಕಿರೋದು ಈ ರೀತಿ. ಪಲ್ಲು ಅಷ್ಟೇ, ಇಟ್ಸ್ ವೆರಿ ರಿಚ್, ಪೀಕಾಕ್ಸ್ ಇದೆ, ಹಾಗೆ ಸ್ಕ್ಯಾಟರ್ಡ್ ಬುಟ್ಟಾಸ್ ಇದೆ. ಸೊ ಇದು ಅಷ್ಟೇ, ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಸೀರೆ ಐ ಥಿಂಕ್ ಯಾವ ಒಕೇಷನ್ಗೂ ಉಟ್ಕೊಂಡಿಲ್ಲ ಅನಿಸುತ್ತೆ ಅಮ್ಮ ಇನ್ನೂ. ಸೊ ಹಂಗಾಗಿ ನೋಡಿ, ಎಲ್ಲ ಮಾಡಿಸಿಟ್ಟಿದ್ದೀನಿ ಬಟ್ ಇನ್ನೂ ಉಟ್ಟಿಲ್ಲ. ಸೊ ಇದಕ್ಕೆ ಹನಿಕೂಮ್ ಡಿಸೈನ್ ಬೇಕು ಅಂದರೆ ನಾನು ಈ ರೀತಿ ಡಿಸೈನ್ ಹಾಕ್ಸಿರೋದು. ಸೊ ಇದರದ್ದು ವಿಡಿಯೋ ಕೂಡ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಡಿಸೈನ್ ಹೇಗೆ ಮಾಡೋದು ಅಂತ ನೋಡಬೇಕು ಅಂದರೆ ನಾಟಿ ಥ್ರೆಡ್ಸ್ ಚಾನಲ್ನ ವಿಸಿಟ್ ಮಾಡಿ. ಹಾಗೆ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಒತ್ತಿ, ಹಾಗೆ ಅದ್ರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಒತ್ತಿ.
ಸೊ ನನಗೆ ಈ ಬ್ಲೌಸು ಒಂಥರ ತುಂಬಾ ಇಷ್ಟ ಆಯಿತು. ಇದು ಅಷ್ಟೇ ನಾನು ಓನಾಗಿ ಈ ರೀತಿ ಇರಲಿ ಅಂತ ಡಿಸೈನ್ ಮಾಡಿಬಿಟ್ಟು ಮಾಡಿಸಿದ್ದು. ಸೊ ಒನ್ ಸೈಡು ಈ ಜಸ್ಟ್ ಪ್ಲೇನ್ ರೌಂಡ್ ನೆಕ್ ಇದೆ ಆರ್ ಯು ನೆಕ್ ಇದೆ, ಇನ್ನೊಂದು ಕಡೆ ಕಟ್ ವರ್ಕ್ ನೆಕ್ ಲೈನ್ ಮಾಡಿಸಿದ್ದು. ಸೊ ಇದು ಹಾಕ್ಕೊಂಡಾಗ ತುಂಬಾ ಒಂಥರ ಎಲಿಗೆಂಟ್ ಆ್ಯಂಡ್ ಟ್ರೆಂಡಿ ಆಗಿರುತ್ತೆ. ಸುಮಾರು ಜನಕ್ಕೆ ಈ ಥರ ಕಟ್ ವರ್ಕ್ ಬ್ಲೌಸಸ್ ಇಷ್ಟ ಆಗಲ್ಲ, ಬಟ್ ಟ್ರೈ ಮಾಡಿ ನೋಡಿ ಒಂದ್ಸತಿ, ನಿಮಗೆ ಖಂಡಿತ ಹಾಕ್ಕೊಂಡ್ಮೇಲೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಕುಂದನ್ಸ್ ಜರ್ದೋಸಿ ಎಲ್ಲ ಯೂಸ್ ಮಾಡಿಸಿದ್ದೀನಿ ಗ್ರ್ಯಾಂಡ್ ಆಗಿರಲಿ ಅಂತ. ಆ್ಯಂಡ್ ಸ್ಲೀವು ಅಷ್ಟೇ ಸೇಮ್ ಬಾರ್ಡರ್ ಹಾಕಿರೋದು, ಫ್ರಂಟ್ಗೂ ಸೇಮ್ ಬಾರ್ಡರ್ ಹಾಕಿರೋದು. ಇನ್ ಕೇಸ್ ಎಲ್ಬೋ ಲೆಂತ್ ಇದ್ದಿದ್ರೆ ಏನಾದರೂ ಬುಟ್ಟ ಏನಾದರೂ ಮಾಡಿಸ್ಬೋದಿತ್ತು, ಬಟ್ ಶಾರ್ಟ್ ಸ್ಲೀವ್ ಇರೋದ್ರಿಂದ ಇಲ್ಲಿ ಮಾಡಿಸಿದ್ರೆ ಆ ಬಾರ್ಡರ್ ಡಿಸ್ಟರ್ಬ್ ಆಗುತ್ತೆ, ಕಚ್ಚಿಬಿಚ್ಚಿ ಕಾಣಿಸುತ್ತೆ ಅಂತ ನಾನೇನು ಮಾಡಿಸ್ಲಿಲ್ಲ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬ್ಲೌಸ್ ಸಿಂಪಲ್ ಇದ್ದಷ್ಟು ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಯಾವ ರೀತಿ ಸೀರೆಗೆ ಯಾವ ಥರ ಡಿಸೈನ್ಸ್ ಚೂಸ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರಂಟಲ್ಲಿ ಸ್ಲೀವಲ್ಲಿ ಎಲ್ಲ ಸೇಮ್ ಡಿಸೈನ್ ಮಾಡಿಸಿದ್ದೀನಿ. ಸೊ ನೋಡಿ, ಇದು ಪಾರ್ಟ್ ಒನ್ ಅಮ್ಮನ ಸೀರೆ ಕಲೆಕ್ಷನ್ದು. ಪಾರ್ಟ್ ಟೂ ಕೂಡ ನಾನು ಪೋಸ್ಟ್ ಮಾಡ್ತೀನಿ ಇನ್ನೊಂದು ಒನ್ ಆರ್ ಟೂ ಡೇಸಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಒತ್ತಿ, ಹಾಗೆ ಹೇಳ್ದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿ. ಇನ್ನೂ ನಾನು ಮಾಡಿಸಿರೋಂತಹ ಬ್ಲೌಸ್ ಡಿಸೈನ್ಸ್ ನಿಮಗೆ ನೋಡಬೇಕು ಅಂದರೆ naughtythreads.net ಅಂತ ನಮ್ಮ ಬ್ಲಾಗು, ಅದರಲ್ಲಿ ನಾನು ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ನೋಡಿ. ಹಾಗೆ ನಮ್ಮ ಕನ್ನಡ ಚಾನಲ್ ನಾಟಿ ಥ್ರೆಡ್ಸ್ ಕನ್ನಡ, ಅದರಲ್ಲಿ ಕನ್ನಡ ಟ್ಯುಟೋರಿಯಲ್ಸ್ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ಕೂಡ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಇನ್ನೇನಾದರೂ ರಿಕ್ವೆಸ್ಟ್ ಇದ್ದರೆ ನನಗೆ ವಾಟ್ಸ್ಯಾಪ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್, ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್.